ಸಹಜವಾಗಿ ಬಿ ಜೆ ಪಿಯ ನಾಯಕರಿಗೆ ಹಿಂದಿನ ಘಟನೆಗಳು ನೆನಪಾಗಿವೆ. ಅದರ ಜೊತೆಗೆ ತನ್ವೀರ್ ಸೇಠ್ ಶಿಕ್ಷಣ ಸಚಿವರಾಗಿ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಅಶ್ಲೀಲ ಚಿತ್ರಗಳನ್ನ ನೋಡ್ತಾ ಇದ್ದಿದ್ದು ಬಿ ಜೆ ಪಿ ಹೋರಾಟಕ್ಕೆ ಮುಂದಾಗ್ಲಿಕ್ಕೂ ಕೂಡ ಕಾರಣ ಆಗಿದೆ. ಈ ಹಂತದಲ್ಲಿ ನನ್ನ ಜೊತೆ ವಿಧಾನಸಭೆಯ ವಿಪಕ್ಷ ನಾಯಕ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. ಶೆಟ್ಟರ್ ಅವರೇ, ಇವತ್ತು ತನ್ವೀರ್ ಸೇಠ್ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರು, ಮೈಸೂರು ಮೂಲದವರು, ಟಿಪ್ಪು ಸುಲ್ತಾನ್ ಜಯಂತಿಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ತಮ್ಮ ಮೊಬೈಲ್ನಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡುವಾಗ ಸಿಕ್ಕಿಬಿದ್ದಿದ್ದಾರೆ. ಸೊ ಬಿ ಜೆ ಪಿ ಈ ಹಂತದಲ್ಲಿ ಮೊದಲು ಯಾವ ರೀತಿಯಲ್ಲಿ ಈ ಪ್ರಕರಣ ಸಂಬಂಧ ಮುಂದುವರಿಯುತ್ತೆ? ಈ ಘಟನೆಯನ್ನು ನಾವು ಖಂಡಿಸ್ತಾ ಇದ್ದೇವೆ ಮತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಒಂದು ಶಿಕ್ಷಣ ಇಲಾಖೆ ಮಹತ್ವದ ಒಂದು ಜವಾಬ್ದಾರಿ ತೆಗೆದುಕೊಂಡಂಥ ಸಚಿವರು, ಆ ಶಿಕ್ಷಣ ಇಲಾಖೆ ಸಚಿವರು ಒಂದು ನೈತಿಕತೆ ಪಾಠವನ್ನು ಎಲ್ಲರಿಗೂ ಹೇಳಬೇಕಾಗ್ತದೆ, ಎಲ್ಲರಿಗೂ ಆದರ್ಶಪ್ರಾಯರಾಗಿರಬೇಕಾಗ್ತದೆ. ಆದರೆ ಇವತ್ತಿನ ಘಟನೆ ನೋಡಿದರೆ ತನ್ವೀರ್ ಸೇಠ್ ಅವರು ಇವತ್ತು ಎಲ್ಲರೂ ನಾಚಿಕೆ ಪಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದಕ್ಕಾಗಿ ನಾವು ಒಂದೇ ಒಂದು ಒತ್ತಾಯವನ್ನು ಮಾಡುವಂಥದ್ದು, ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡೋದು, ತಕ್ಷಣವೇ ಅವರು ತಮ್ಮ ನೈತಿಕತೆಯ ಜವಾಬ್ದಾರಿ ಹೊತ್ಕೊಂಡು ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೇವೆ. ಅಕಸ್ಮಾತ್ ಅವರು ರಾಜೀನಾಮೆಗೆ ಹಿಂದೇಟ್ ಹಾಕಿದರೆ ಸಿದ್ದರಾಮಯ್ಯನವರು ಅವ್ರನ್ನ ಕ್ಯಾಬಿನೆಟಿಂದ ಕೈ ಬಿಡಬೇಕನ್ನೋ ಒತ್ತಾಯ ಮಾಡ್ತೀವಿ. ಇದಕ್ಕೂ ಅವರು ಸೊಪ್ಪು ಹಾಕದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಮುಂದೆ ಎಲ್ಲ ರೀತಿಯಂಥ ಜನಾಭಿಪ್ರಾಯ ಮೂಡಿಸುವಂಥದ್ದು ಮತ್ತು ತನ್ವರ್ ಸೇಠ್ ಅವರವರು ರಾಜೀನಾಮೆ ಕೊಡುವವರಿಗೆ ನಮ್ಮ ಹೋರಾಟ ಮುಂದುವರಿಸುವಂಥ ಎಲ್ಲ ಕ್ರಮವನ್ನು ನಾವು ಕೈಗೊಂತೀವಿ. ಕಾಂಗ್ರೆಸ್ನ ಹಲವು ಮುಖಂಡರು ಸ್ವತಃ ತನ್ವೀರ್ ಸೇಠ್ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ವಾಟ್ಸಪ್ನಲ್ಲಿ ನಾನು ಸ್ಕ್ರಾಲ್ ಡೌನ್ ಮಾಡುವಾಗ ಮಧ್ಯದಲ್ಲಿ ಬಂದಿದೆ ಅಷ್ಟೇ, ಅದು ಡೌನ್ಲೋಡ್ ಮಾಡಿಲ್ಲ. ಈ ರೀತಿಯ ಸಮರ್ಥನೆಗಳು ಶಿಕ್ಷಣ ಸಚಿವರಿಂದಲೇ ಕೇಳಬರ್ತಾ ಇದೆ. ನೋಡಿ, ಇವತ್ತು ಆ ಟಿವಿ ಮಾಧ್ಯಮದ ಮುಖಾಂತರ ಎಲ್ಲವೂ ಬಯಲಾಗಿದೆ. ಬಹಿರಂಗವಾಗಿ ಅವರು ಅಶ್ಲೀಲ ಚಿತ್ರವನ್ನು ನೋಡುವಂಥದ್ದು, ಇವರು ದಿನೇಶ್ ಗುಂಡೂರಾವ್ ಅವರಾಗಲಿ ಮತ್ತು ಇನ್ನಿತರ ಕಾಂಗ್ರೆಸ್ ಮುಖಂಡರು ಇದು ಡೌನ್ಲೋಡ್ ಮಾಡುವಾಗ ಹೀಗಾಯಿತು ಹಾಗಾಯಿತು ಅಂಥೇಳಿ ಸಬೂಬು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಇದೊಂದು ತಾಂತ್ರಿಕ ಕಾರಣಗಳನ್ನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಇದು ಇಡೀ ಜಗತ್ತೇ ನೋಡ್ತಾ ಇದೆ, ಇಡೀ ಒಂದು ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ. ಇಷ್ಟಾದ ಮೇಲೂ ಸಹಿತ ಅವ್ರಿಗೇನಾದರೂ ಒಂದಿಷ್ಟು ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಅವರು ದಿನೇಶ್ ಗುಂಡೂರಾವ್ರಾಗಲಿ ಪರಮೇಶ್ವರ್ ಆಗಲಿ ಮುಖ್ಯಮಂತ್ರಿ ಆಗಲಿ ತಕ್ಷಣ ರಾಜೀನಾಮೆ ತೆಗೆದುಕೊಳ್ಳುವಂಥ ಕೆಲಸ ಮಾಡಲಿ. ಆದರೆ ರಾಜೀನಾಮೆ ಕೊಡುವಂಥದ್ದೇನು ಆಗಿಲ್ಲ ಅಂತೇಳಿ ಸಮರ್ಥನೆ ಮಾಡ್ಕೋತಿದ್ದಾರೆ ಶೆಟ್ಟರ್ ಅವರವರು. ನೋಡಿ, ಅದೇ ಈ ಸರ್ಕಾರ ಹೆಂಗಿದೆ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಭಾಳ ಮೊಂಡತನದಿಂದ ನಡ್ಕೊತಾ ಇದೆ. ಭಾಳ ಹಠಮಾರಿ, ಅಹಂಕಾರ, ಅಸಡ್ಡೆ ಇವೆಲ್ಲವೂ ಮೈಗೂಡಿಸ್ಕೊಂಡಿದ್ದಂಥ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಸರ್ಕಾರ. ಅದಕ್ಕಾಗಿ ಈ ದಪ್ಪ ಚರ್ಮ ಅಂತಾರಲ್ಲ, ಅಂಥ ದಪ್ಪ ಚರ್ಮದ ಸರ್ಕಾರ ಇದು. ಅದಕ್ಕಾಗಿ ಇದಕ್ಕೆ ಭಾಳ ಒಂದು ದೊಡ್ಡದಾದಂಥ ಪೆಟ್ಟು ಕೊಡಬೇಕಾಗಿದೆ, ದೊಣ್ಣೆ ಏಟ ಕೊಡಬೇಕಾಗಿದೆ. ಅದಕ್ಕಾಗಿ ಅದು ಜನರ ಮುಖಾಂತರ ಆಗಬೇಕಾಗಿದೆ. ಇಷ್ಟಾದರೂ ಸಹಿತ ನಾನು ಇವತ್ತು ಅವ್ರಿಗೆ ಒತ್ತಾಯ ಮಾಡ್ತೀನಿ, ತಕ್ಷಣವೇ ಜನರಲ್ಲಿ ಏನಾದರೂ ನಿಮಗೆ ಬಗ್ಗೆ ಒಂದಿಷ್ಟು ನೈತಿಕತೆ, ಪ್ರೀತಿ, ವಿಶ್ವಾಸ ಬರಬೇಕಾದ್ರೆ ಅವ್ರು ರಾಜೀನಾಮೆ ತೆಗೆದುಕೊಳ್ಳಿ ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ. ಜಗದೀಶ್ ಶೆಟ್ಟರ್ ಅವರಿಗೆ ನನಗೆ ಚೆನ್ನಾಗಿ ನೆನಪಿದೆ, 2012 February 7 ನಾನು ಕೂಡ ವಿಧಾನಸಭೆಯ ಪತ್ರಕರ್ತರ ಗ್ಯಾಲರಿಯಲ್ಲಿ ಕುಳಿತಿದ್ದಾಗ ಮೂವರು ಸಚಿವರು ಇದೇ ರೀತಿಯ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ರು. ಆ ಹಂತದಲ್ಲಿ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ಒಂದು ಪ್ರಕರಣ ಒನ್ಸ್ ಅಗೇನ್ ಆಗಿದೆ. ಯಾಕೆ ಕರ್ನಾಟಕದಲ್ಲಿ ಮತ್ತೆ ಮತ್ತೆ ಇಂಥ ಪ್ರಕರಣಗಳು ಆಗ್ತಾ ಇರೋದು ನಿಜಕ್ಕೂ ಕೂಡ ದುರದೃಷ್ಟಕರ ಅಂತ ಹೇಳಬೇಕಾಗುತ್ತೆ. ಈ ಹಂತದಲ್ಲಿ ಇಂಥವು ಮರುಕಳಿಸಬಾರ್ದು, ಆ ಹಿನ್ನೆಲೆ ಎಂತಹ ಆಕ್ಷನ್ ಆಗಬೇಕು? ನೋಡಿ, ಹಿಂದೆಲ್ಲ ಇಂಥ ಘಟನೆ ಅಸೆಂಬ್ಲಿ ಆಗಿದ್ದು ಇವೆಲ್ಲ ಬಹುಶಃ ಇವತ್ತಿನ ಸಚಿವರು ನೆನಪು ಮಾಡ್ಕೋಬೇಕಾಗ್ತದೆ. ಇವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಸಾರ್ವಜನಿಕವಾಗಿ ನಾವು ಹೆಂಗೆ ನಡ್ಕೋಬೇಕು, ಸಾರ್ವಜನಿಕ ಒಬ್ಬ ವ್ಯಕ್ತಿ ಯಾವ ರೀತಿ ನಡ್ಕೋಬೇಕು, ಮತ್ತು ಸಾರ್ವಜನಿಕ ಸಭೆಗಳಲ್ಲಿರ್ಬೋದು, ಅಸೆಂಬ್ಲಿಯಲ್ಲಿರ್ಬೋದು, ಯಾವ ರೀತಿ ನಮ್ಮ ಬಿಹೇವಿಯರ್ ಇರಬೇಕು, ಒಬ್ಬ ಜನಪ್ರತಿ, ಒಬ್ಬ ಮಂತ್ರಿ ಅನ್ನೋದು ಅರ್ಥ ಮಾಡ್ಕೋಬೇಕು. ಮತ್ತು ಇಂಥ ಘಟನೆಗಳಾಗಿದ್ದನ್ನ ಅವ್ರಿಗೆ ನೆನಪಿರಬೇಕು. ಹಿಂದೆ ಈ ರೀತಿ ಘಟನೆ ಆದಾಗ ನಮ್ಮ ಸರ್ಕಾರದಲ್ಲಿ 3 ಜನ ಸಚಿವರು, ಒಬ್ಬರಲ್ಲ 3 ಜನ ಸಚಿವರನ್ನು ತಕ್ಷಣವೇ, ಅದೇನು ಕಾಂಗ್ರೆಸ್ ಅವರು ಇನ್ನು ದೊಡ್ಡ ಹೋರಾಟ ಮಾಡಲಿಲ್ಲ ಅಥವಾ ಜನಾಭಿಪ್ರಾಯ ಮೂಡಿಸುವಂಥ ಕೆಲಸ ದೊಡ್ಡದೇನು ಆಗಿರಲಿಲ್ಲ. ಅವತ್ತು ಸಾಯಂಕಾಲ ಆದಂಥ ಘಟನೆ, ಬೆಳಿಗ್ಗೆ ಬಂದು ಅವ್ರು ರಾಜೀನಾಮೆ ಕೊಡಿಸುವಂಥ ಕೆಲಸವನ್ನು, ಶಿಸ್ತಿನ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಹೀಗಾಗಿ ಇದೇ ಆಧಾರದ ಮೇಲೆ ತಕ್ಷಣವೇ ಆ ಮಂತ್ರಿಗಳ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕಂತ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಒಂದು ವೇಳೆ ಈಗ ಸಮರ್ಥನೆ ಮಾಡ್ಕೊಳ್ತಿರುವ ರೀತಿಯಲ್ಲೇ ಅವರು ರಾಜೀನಾಮೆ ಪಡೆಯದೇ ಹೋದಲ್ಲಿ ಬಿ ಜೆ ಪಿಗೆ ಅಧಿವೇಶನ ಕೂಡ ಇದೆ ಬೆಳಗಾವಿಯಲ್ಲಿ. ಸಹಜವಾಗಿ ಹಿಂದೆ ಆ ಪ್ರಕರಣ ನಡೆದಾಗ ಅಧಿವೇಶನದಲ್ಲಿ ನಡೆದಿತ್ತು. ಸೊ ಅಧಿವೇಶನದಲ್ಲಿ ವಿಚಾರಣೆ ಪ್ರಸ್ತಾವ ಮಾಡ್ತೀರಾ, ಹೋರಾಟ ಅಲ್ಲೂ ಮುಂದುವರಿಯುತ್ತಾ? ಡೆಫಿನೆಟ್ಲಿ, ಎಲ್ಲಿವರೆಗೆ ತನ್ವೀರ್ ಸೇಠ್ ಅವರು ರಾಜೀನಾಮೆ ಕೊಡೋದಿಲ್ಲ, ಬೀದಿ ಹೋರಾಟನೂ ಮಾಡ್ತೀವಿ ಮತ್ತು 21ನೇ ತಾರೀಕು ವಿಧಾನಸಭೆ ಅಧಿವೇಶನ ನಡೀತದೆ, ಅಲ್ಲಿಯೂ ಸಹಿತ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಇಶ್ಯೂ ರೇಜ್ ಮಾಡಿ ಅವ್ರು ರಾಜೀನಾಮೆ ಕೊಡೋರಿಗೆ ನಮ್ಮ ಹೋರಾಟವನ್ನು ಅಲ್ಲಿಯೂ ಮುಂದುವರಿಸ್ತೀವಿ. ನೀವು ಟಿಪ್ಪು ಜಯಂತಿಯೇ ಬೇಡ, ಟಿಪ್ಪು ಜಯಂತಿ ನಿಷೇಧ ಮಾಡಿ, ಟಿಪ್ಪು ಜಯಂತಿ ಆಚರಣೆಯೇ ಬೇಡ ಅನ್ನುವಂಥ ಒತ್ತಾಯವನ್ನು ಮಾಡಿ ಹೋರಾಟವನ್ನು ಮಾಡ್ತಾ ಇದ್ರಿ, ಇವತ್ತು ಕೂಡ ಪ್ರತಿಭಟನೆಯನ್ನು ಮಾಡಿದ್ರಿ. ಈ ಹಂತದಲ್ಲಿ ಟಿಪ್ಪು ಜಯಂತಿಯ ವೇದಿಕೆಯ ಮೇಲೆಯೇ ತನ್ವೀರ್ ಸೇಠ್ ಅವರು ಮೈಸೂರಿನವರು ಇಂಥದ್ದೊಂದು ಅಶ್ಲೀಲ ಚಿತ್ರವನ್ನು ನೋಡ್ತಾ ಸಿಕ್ಕಿಬೀಳ್ತಾರೆ ಅಂದರೆ ಬಹುಶಃ ಅತ್ಯಂತ ನಾಚಿಕೆಗೇಡು ಇದು.
ಸರ್ಕಾರ ಬಹುಶಃ ಈ ನೈತಿಕತೆಯ ದೃಷ್ಟಿಯಿಂದ ನೋಡಬೇಕಾಗುತ್ತಲ್ವ ಇದನ್ನು? ಅದಕ್ಕೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಯಾವ ಮೈಸೂರಿನ ರಾಜ್ಯವನ್ನು ಆಡಳಿತ ಮಾಡಿದಂಥ ಟಿಪ್ಪು ಸುಲ್ತಾನ, ಅದೇ ಪ್ರದೇಶದಿಂದ ಬಂದಂಥ ಮೈಸೂರಿನವ್ರನ್ನೇ ಆದಂಥ ತನ್ವೀರ್ ಸೇಠ್ ನೋಡಿ ಎಷ್ಟು ಸಾಮ್ಯ ಇದೆ. ಅವ್ರ ತಂದೆಯವರು ಅಜಿತ್ ಸೇಠ್ ಅವರೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ ಸೀನಿಯರ್ ಕಾಂಗ್ರೆಸ್ ಲೀಡರು, ಅಂಥವ್ರ ಮಗನಾಗಿ ಇವತ್ತು ಈ ರೀತಿ ಸಾರ್ವಜನಿಕ ಸಭೆಯಲ್ಲಿ, ಅದು ಟಿಪ್ಪು ಸುಲ್ತಾನನ ಜಯಂತಿ, ಇದು ಸರ್ಕಾರ ಪಟ್ಟು ಬಿದ್ದು 144 ಸೆಕ್ಷನ್ ಹಾಕಿ ಇವತ್ತು ಜಯಂತಿ ಆಚರಣೆ ಮಾಡ್ತೀನಿ ಅಂಥೇಳಿ ಹಠ ಹಿಡಿದು ಮಾಡಿದಂಥ ಈ ಸಂದರ್ಭದಲ್ಲಿ ಲಾಸ್ಟ್ ಟೈಮು ಆ ಜಯಂತಿ ಆಚರಣೆ ಮಾಡೋಕೆ ಹೋಗಿ ಮಡಿಕೇರಿಯಲ್ಲಿ ಗಲಿಬೆಯಾಗಿ ಕುಟ್ಟಪ್ಪ ಅನ್ನುವಂಥ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತ ಮೃತಪಟ್ಟಿದ್ದು ನಮಗೆ ನೆನಪಿದೆ. ಆ ದುರಂತ ಆಗಿದೆ. ಇವತ್ತು ಟಿಪ್ಪು ಜಯಂತಿ, ಸರ್ಕಾರದ ಮಂತ್ರಿಗಳೇ ಆ ಟಿಪ್ಪು ಜಯಂತಿಗೆ, ಇವತ್ತು ಸರ್ಕಾರ ನಾವು ಅದನ್ನು ವಿರೋಧ ಮಾಡಿದ್ವಿ, ಆ ಟಿಪ್ಪು ಜಯಂತಿಗೆ ಒಂದು ಕಪ್ಪು ಚುಕ್ಕಿಯ ರೀತಿಯಲ್ಲಿ ಇವತ್ತು ತನ್ವೀರ್ ಸೇಠರ ನಡವಳಿಕೆ, ಇದನ್ನು ಅರ್ಥ ಮಾಡ್ಕೋಬೇಕು ಅವರು. ಸರ್, ಹಾಗೆ ನೀವು ಬೆಳಗಾವಿ ಅಧಿವೇಶನದಲ್ಲಿ